ನಮಸ್ಕಾರ, ಆಲೋ ಟಿವಿಗೆ ಸ್ವಾಗತ. 11 ಮೇ 2019 ಶನಿವಾರದ ರಾಶಿ ಫಲಗಳು. ಮೇಷರಾಶಿ, ನಿಮ್ಮ ಭಾಗ್ಯೋದಯದ ಹಾದಿಯಲ್ಲಿ ಹೆಚ್ಚಿನ ಪ್ರಯತ್ನಗಳಲ್ಲಿ ಇದ್ದೀರಿ. ಹಣಕಾಸಿನ ವಿಷಯಗಳಲ್ಲಿ ಸಾಧಾರಣ ಪ್ರಗತಿ ಇದೆ. ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚು. ಕಾರ್ತಿಕೇಯನ ಸೇವೆಯಿಂದ ಶುಭ. ವೃಷಭ ರಾಶಿ, ಕೌಟುಂಬಿಕ ಕಲಾಪಗಳಲ್ಲಿ ಹೆಚ್ಚಿನ ಧನವ್ಯಯ. ಈ ದಿನ ಸದ್ಯಕ್ಕೆ ಕಷ್ಟ ಕಾರ್ಪುಣ್ಯಗಳನ್ನು ಎದುರಿಸಬೇಕಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ. ಮಹಾಲಕ್ಷ್ಮಿಯ ಕೃಪೆಯಿಂದ ಶುಭ. ಮಿಥುನ ರಾಶಿ, ಅಧಿಕವಾದ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರುವುದು. ಆದ್ದರಿಂದ ಆಂತರಿಕ ಕಲಹಗಳು ಹೆಚ್ಚಾಗುತ್ತವೆ. ಅನಿರೀಕ್ಷಿತವಾಗಿ ತೊಂದರೆಗಳ ಬಗ್ಗೆ ಎಚ್ಚರಿಕೆ. ಶ್ರೀಮನ್ನಾರಾಯಣನ ಸೇವೆಯಿಂದ ಶುಭ. ಕಟಕ ರಾಶಿ, ದೈಹಿಕ ಶ್ರಮದಿಂದ ಶಾರೀರಿಕ ಕ್ಲೇಶ ಪ್ರಯಾಣಗಳಲ್ಲಿ ತೊಡಗಿಕೊಳ್ಳುತ್ತೀರಿ. ಕಳೆದು ಹೋದ ವಿಷಯಗಳ ಬಗ್ಗೆ ಮರುಚರ್ಚೆಯಲ್ಲಿ ಕಾಲಹರಣವಾಗುತ್ತದೆ. ದೇವಿ ದರ್ಶನ ಸೇವೆಗಳಿಂದ ಶುಭ. ಸಿಂಹ ರಾಶಿ, ಈ ದಿನ ಲಾಭ ಕಾರ್ಯದ ಬಗ್ಗೆ ಹೆಚ್ಚಿನ ಪ್ರಯತ್ನದಲ್ಲಿ ಇರುತ್ತೀರಿ. ಸಂತಾನದ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸುತ್ತೀರಿ. ಸಾಂಸಾರಿಕವಾಗಿ ಜೀವನದಲ್ಲಿ ಕೋಪ ತಾಪಗಳಿಂದ ಅಸಮಾಧಾನ. ಮೃತ್ಯುಂಜಯ ಮಂತ್ರ ಜಪದಿಂದ ಶುಭ. ಕನ್ಯಾರಾಶಿ, ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಸಾಧಿಸಲು ಸೆಣಸಾಡುತ್ತಾ ಇರುವಿರಿ. ಗೃಹಾರಂಭ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನ ಇರುತ್ತದೆ. ಕುಟುಂಬ ಸೌಖ್ಯ ಲಭಿಸುತ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಶುಭವಾಗುತ್ತದೆ. ತುಲಾರಾಶಿ, ಕೌಟುಂಬಿಕ ಮೂಲಸತ್ವಗಳಿಗಾಗಿ ಪ್ರಯತ್ನಿಸುವ ಸಂಭವ. ಗೃಹ ವಾಹನಾಧಿಕಾರಿಗಳಲ್ಲಿ ಅನಾನುಕೂಲ. ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏರಿಳಿತಗಳು. ದೇವಿ ಆರಾಧನೆಯಿಂದ ಶುಭ. ವೃಶ್ಚಿಕ ರಾಶಿ, ಅನಿರೀಕ್ಷಿತ ಸನ್ನಿವೇಶಗಳು ನಷ್ಟಕ್ಕೆ ಕಾರಣವಾಗುತ್ತವೆ. ಯತ್ನ ಕಾರ್ಯಗಳಲ್ಲಿ ಅನಾನುಕೂಲಗಳಿಂದ ಕಾರ್ಯಹಾನಿ. ಕುಟುಂಬದಲ್ಲಿ ಅಶಾಂತಿ ತಲೆದೂರುತ್ತದೆ. ಮಾರುತಿ ಮತ್ತು ಕಾರ್ತಿಕೇಯನ ಸೇವೆಗಳಿಂದ ಶುಭ. ಧನುಸ್ ರಾಶಿ, ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಿರುವಿರಿ. ನಷ್ಟ ಕಾರ್ಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ದೂರದ ಬಂಧುಗಳಿಂದ ಬೇಸರದ ಸನ್ನಿವೇಶಗಳು ದಕ್ಷಿಣ ಮೂರ್ತಿಯ ಸೇವೆಯಿಂದ ಶುಭವಾಗುತ್ತೆ. ಮಕರ ರಾಶಿ, ಉದ್ಯೋಗ ವ್ಯವಹಾರಗಳಲ್ಲಿ ಒಳ್ಳೆಯ ಫಲಿತಾಂಶವಿರುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ದಾಂಪತ್ಯ ವಿರಸ ಕಂಡು ಬರುವುದು. ಹೆಚ್ಚಿನ ಧನ ವ್ಯಯವಾಗುತ್ತದೆ. ಮೃತ್ಯುಂಜಯ ಮಂತ್ರ ಜಪದಿಂದ ಶುಭ. ಕುಂಭರಾಶಿ, ಆಪ್ತವರ್ಗದ ಜನರಲ್ಲಿ ಮನಸ್ತಾಪ ಉಂಟಾಗುತ್ತದೆ. ಅನವಶ್ಯಕ ಸಂಚಾರಗಳಿಂದ ದೇಹ ಲಾಸ್ಯ, ಉಷ್ಣಬಾಧೆ ಉಂಟಾಗುವುದು. ಈಶ್ವರನ ಆರಾಧನೆಯಿಂದ ಶುಭ. ಮೀನರಾಶಿ, ಮಕ್ಕಳ ವಿಷಯದಲ್ಲಿ ಚಿಂತೆಗಳು ಇರುತ್ತದೆ. ಗೃಹ ಕಾರ್ಯಗಳಲ್ಲಿ ಹಿನ್ನಡೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿ. ದಕ್ಷಿಣ ಮೂರ್ತಿಯ ಸೇವೆಯಿಂದ ಶುಭವಾಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು